ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಈ ನಮ್ಮ ನವಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಕೆಲವೊಮ್ಮೆ ದಾರಿಯಲ್ಲಿ ನಡೆಯುವಾಗ ಆಕಸ್ಮಿಕವಾಗಿ ಕೆಲವು ವಸ್ತುಗಳು ಕಂಡು ಬರ್ತವೆ ಅಥವಾ ಕಾಣಿಸ್ತವೆ. ಇವುಗಳಲ್ಲಿ ಕೆಲವು ಅದೃಷ್ಟವನ್ನ ಸೂಚಿಸ್ತವೆ. ದಾರಿಯಲ್ಲಿ ನಾಣ್ಯ, ಶಂಖ ಇತ್ಯಾದಿಗಳು ಕಂಡು ಬಂದರೆ ನಂತರ ಪರಿಹಾರವನ್ನ ತೆಗೆದುಕೊಳ್ಳುವುದು ಬಹಳಷ್ಟು ಪ್ರಯೋಜನವನ್ನ ನೀಡುತ್ತೆ ಅಂತಾನೆ ಹೇಳಲಾಗುತ್ತೆ. ಹಾಗಾದ್ರೆ ಇಂದಿನ ಈ ವಿಡಿಯೋದಲ್ಲಿ ಕೆಲವು ಇಂಟ್ರೆಸ್ಟಿಂಗ್ ಮಾಹಿತಿಗಳನ್ನ ಹೇಳ್ತೀವಿ ಕೇಳಿ. ಅದಕ್ಕೂ ಮುನ್ನ ಇನ್ನು ಯಾರ್ಯಾರು ಈ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಈ ವಸ್ತುಗಳನ್ನ ದಾರಿಯಲ್ಲಿ ಪಡೆಯುವುದು ಒಳ್ಳೆಯ ಸಂಕೇತ. ಅದು ಯಾವುದು ಅಂತ ಹೇಳೋದಾದ್ರೆ, ಎಲ್ಲಿಯಾದರೂ ಹೋಗುವಾಗ ಶಂಖ, ನಾಣ್ಯ, ಕುದುರೆ ಮುಖವು ದಾರಿಯಲ್ಲಿ ಕಂಡು ಬಂದರೆ ಅದು ತುಂಬಾನೇ ಮಂಗಳಕರ ಅಂತ ಹೇಳಲಾಗುತ್ತೆ. ದಾರಿಯಲ್ಲಿ ಸ್ವಸ್ತಿಕ ಚಿಹ್ನೆಯನ್ನ ನೋಡುವುದು ಅಥವಾ ಸ್ವಸ್ತಿಕವನ್ನ ತಯಾರಿಸಿದಂತಹ ಏನನ್ನಾದರೂ ಕಂಡರೆ ತುಂಬಾನೇ ಒಳ್ಳೆಯದು. ಅದೇ ರೀತಿ ಹಲವು ಬಾರಿ ನಾವು ದಾರಿಯಲ್ಲಿ ನಡೆದುಕೊಂಡು ಹೋಗುವಾಗ ಸಿಗುವ ಕೆಲವೊಂದು ವಸ್ತುಗಳನ್ನ ಮನೆಯ ಅಂಗಳದಲ್ಲಿ ಅಥವಾ ತೋಟದಲ್ಲಿ ಸಮಾಧಿ ಮಾಡುವುದು ಅಥವಾ ಪೂಜೆಯ ಸ್ಥಳದಲ್ಲಿ ಇರಿಸೋದ್ರಿಂದ ಅದೃಷ್ಟವೇ ಬದಲಾಗುತ್ತೆ ಅಂತ ಹೇಳಲಾಗುತ್ತೆ. ಇನ್ನು ಇವುಗಳು ಕೂಡ ಅದೃಷ್ಟದ ಸಂಕೇತ. ಅದು ಏನಂದ್ರೆ, ಆಕಸ್ಮಿಕವಾಗಿ ಬಟ್ಟೆಯನ್ನ ಉಲ್ಟಾ ಧರಿಸಿದರೆ. ಹೌದು, ಹಲವು ಬಾರಿ ನಾವು ಆತುರದಲ್ಲಿ ಬಟ್ಟೆ ಧರಿಸುವಾಗ ಅದು ಸರಿಯಾಗಿದೆಯೋ ಅಥವಾ ಉಲ್ಟಾ ಆಗಿದೆಯೋ ಎಂಬುದನ್ನ ಗಮನಿಸಿರೋದಿಲ್ಲ. ಆದ್ರೆ ಈ ರೀತಿಯಾಗಿ ಆಕಸ್ಮಿಕವಾಗಿ ಬಟ್ಟೆಯನ್ನ ಉಲ್ಟಾ ಧರಿಸುವುದು ಶುಭ ಸಂಕೇತ. ಇದು ನಿಮಗೆ ಶೀಘ್ರದಲ್ಲಿ ಧನ ಲಾಭವಾಗಲಿದೆ ಅನ್ನೋದನ್ನ ತಿಳಿಸಿಕೊಡುತ್ತೆ. ಇನ್ನು ರಸ್ತೆಯಲ್ಲಿ ನೀರು ತುಂಬಿದ ಪಾತ್ರೆಯನ್ನ ಕಂಡರೆ, ನೀವು ಯಾವುದಾದ್ರೂ ಮಹತ್ವದ ಕೆಲಸಕ್ಕಾಗಿ ಮನೆಯಿಂದ ಹೊರಟಾಗ ರಸ್ತೆಯಲ್ಲಿ ನೀರು ತುಂಬಿರುವ ಪಾತ್ರೆಯನ್ನ ನೋಡಿದ್ರೆ ನೀವು ಹೋಗುತ್ತಿರುವ ಕೆಲಸದಲ್ಲಿ ಖಂಡಿತ ಯಶಸ್ಸು ಪ್ರಾಪ್ತಿಯಾಗಲಿದೆ ಅಂತಾನೆ ಅರ್ಥ. ಇನ್ನು ಕಬ್ಬನ್ನ ಕಂಡರೆ, ನೀವು ಬೆಳಗ್ಗೆ ಮನೆಯಿಂದ ಹೊರಬಂದ ತಕ್ಷಣ ಕಬ್ಬಿನ ರಾಶಿಯನ್ನ ನೋಡಿದ್ರೆ ಅದು ತುಂಬಾನೇ ಮಂಗಳಕರ. ಇದು ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನವು ಸಂತೋಷ ಮತ್ತು ಸಮೃದ್ಧಿಯಿಂದ ತುಂಬಿರಲಿದೆ ಎಂಬುದರ ಸಂಕೇತವಾಗಿದೆ. ಸ್ನೇಹಿತರೆ, ಈ ರೀತಿಯ ಆಧ್ಯಾತ್ಮಿಕ ಟಿಪ್ಸ್ಗಳಿಗಾಗಿ ಈ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.